ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ವೀಣಾ. ಸೊ ಇವತ್ತು ನಾನು ನಿಮ್ಮ ಫೇಸ್ನ ಯಾವ ಥರ ಕ್ಲೆನ್ಸ್ ಮಾಡ್ಕೋಬೇಕು, ಯಾವ ಥರ ಮೇಕಪ್ ರಿಮೂವ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಸಿಗುವಂಥ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ, ಅಂದರೆ ಬರೀ ಮೇಕಪ್ ರಿಮೂವ್ ಅಂತ ಅಷ್ಟೇ ಅಲ್ಲ, ನಾವೇನಾದ್ರೂ ಹೊರಗಡೆ ಹೋಗೋಕ್ಕೂ ಮುಂಚೆ ಏನಾರ ಕ್ರೀಮ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಅಥವಾ ಏನು ಅಪ್ಲೈ ಮಾಡ್ದಿರೋ ಕೂಡ ನಾವು ಹೊರಗಡೆ ಹೋಗಿದ್ರೆ ಧೂಳು ಇರುತ್ತಲ್ಲ ಸ್ಕಿನ್ ಮೇಲೆ ಕೂತ್ಕೊಂಡಿರುತ್ತೆ, ಸ್ಕಿನ್ ಆಲ್ಮೋಸ್ಟ್ ಏನು ಅಬ್ಸರ್ವ್ ಆಗಿರುತ್ತೆ ಈ ಧೂಳು ಡಸ್ಟ್ ಎಲ್ಲಾನು. ಸೊ ಅದನ್ನೆಲ್ಲ ಯಾವ ಥರ ಕ್ಲೆನ್ಸ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮಗೆ ಮೇಕಪ್ ರಿಮೂವರೇ ಬೇಕು ಅಂತ ಏನಿಲ್ಲ, ಕ್ಲೆನ್ಸಿಂಗ್ ಮಿಲ್ಕ್ ಬೇಕು ಅಂತ ಏನಿಲ್ಲ, ಮಿಸ್ಲರ್ ವಾಟರ್ ಆಗಿರ್ಬೋದು ಅಥವಾ ಬೇಬಿ ಆಯಿಲೇ ಬೇಕು ಅಂತ ಏನಿಲ್ಲ. ನಾರ್ಮಲ್ಲಾಗಿ ಈ ಪ್ಯಾರಚಿಟ್ ಆಯಿಲ್ ಇದೆಲ್ಲ, ಇದನ್ನ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೋದು, ನಮ್ಮ ಫೇಸ್ನ ಮೇಕಪ್ನ ರಿಮೂವ್ ಮಾಡ್ಕೋಬೋದು. ಸುಮಾರು ಕಡೆ ನಾನು ಶೂಟಿಂಗಿಗೆ ಹೋದಾಗ ಸುಮಾರು ಕಡೆ ಏನಾಗುತ್ತೆ ಅಂದರೆ, ನಾನು ಲೇಟ್ ಲಾಗೌಟ್ ಅಂದರೆ ಲೇಟಾಗಿ ನಾನು ನನ್ನ ಶೂಟಿಂಗ್ ಮುಗಿದು ಮನೆಗೆ ಬರೋದಾದರೆ ನಾನು ಮನೆಗೆ ಬಂದು ಮೇಕಪ್ನ ರಿಮೂವ್ ಮಾಡ್ತಿದ್ದೆ. ಇನ್ ಕೇಸ್ ನನ್ನ ಬೇಗ ಮುಗೀತು ಅಂದರೆ, ನಾನು ಅಲ್ಲಿ ಮೇಕಪ್ ರಿಮೂವರ್ ಕೇಳಿದಾಗ, ಫಸ್ಟ್ ಟೈಮ್ ನನಗೆ ಕೇಳಿದಾಗ ನಂಗೆ ನಿಜವಾಗ್ಲೂ ಶಾಕ್ ಆಯಿತು, ಅವ್ರು ಇದನ್ನೇ ಕೊಡೋದು. ಸುಮಾರು ಕಡೆ ನಾನು ಇದನ್ನೇ ನೋಡಿದ್ದೀನಿ, ಈವನ್ ಸ್ಟಾರ್ಸ್ ಆಗಿರ್ಬೋದು ಅವರೆಲ್ಲನೂ ಮೇಕಪ್ ರಿಮೂವ್ಗೆ ಇದನ್ನೇ ಯೂಸ್ ಮಾಡ್ತಾರೆ. ಯಾವುದೇ ಫುಲ್ ಫ್ಯಾನ್ಸಿ ಆಗಿರುವಂಥ ಈ ಮೇಕಪ್ ರಿಮೂವರ್ ಆಗಿರ್ಬೋದು, ಕ್ಲೆನ್ಸಿಂಗ್ ಮಿಲ್ಕ್ ಆಗಿರ್ಬೋದು, ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ. ದಿಸ್ ಇಸ್ ದ ಬೆಸ್ಟ್ ಒನ್ ಅಂತ ಹೇಳ್ಬೋದು. ಹಾಗೆ ಏನು ವರಿ ಬೇಡ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಮಗು ಕೂಡ ನಾನು ಇದರಲ್ಲೇ ಮಸಾಜ್ ಮಾಡ್ತೀನಿ. ನಾವು ಚಿಕ್ಕ ವಯಸ್ಸಿಂದಾನೇ ಈ ಆಯಿಲ್ನ ನೋಡ್ಕೊಂಬಂದಿದ್ದೀವಿ, ಹಾಗಾಗಿ ಎಲ್ಲ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಅಜ್ಜಿ ತಾತ ಆಗಿರ್ಬೋದು, ಅವರೆಲ್ಲರೂ ಈ ಆಯಿಲ್ನ ಯೂಸ್ ಮಾಡೋದನ್ನು ನೋಡಿದ್ದೀವಿ, ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಏನು ಟೆನ್ಷನ್ ಬೇಡ. ಆಯಿಲಿ ಸ್ಕಿನ್ ಇದ್ರೆ ಹೇಗಪ್ಪ ಅಂದರೆ, ಅದಕ್ಕೂ ಟೆನ್ಷನ್ ಬೇಡ. ಆಯಿಲಿ ಸ್ಕಿನ್ಗೂ ಏನು ಪ್ರಾಬ್ಲಮ್ ಆಗಲ್ಲ. ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಹಾಗೆ ಈವನ್ ಡ್ರೈ ಸ್ಕಿನ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಗೆ ಏನಾರ ಪಿಂಪಲ್ಸ್ ಏನಾದರೂ ಇದ್ರೂ ಕೂಡ ಅಷ್ಟೇ, ರಾತ್ರಿ ಇದನ್ನ ಹಚ್ಕೊಂಡು ಅಂದರೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದನ್ನ ಒಂದು ರೌಂಡ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಪಿಂಪಲ್ಸ್ ಕೂಡ ಮಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಇವತ್ತು ಮೇಕಪ್ ರಿಮೂವ್ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಒಂದು ಹಾಫ್ ಟೀಸ್ಪೂನ್ ಆಗೋಷ್ಟು ಆಯಿಲ್ನ ತೊಗೊತಾ ಇದ್ದೀನಿ, ಇಲ್ಲ ಒಂದು 7-8 ಡ್ರಾಪ್ಸ್ ಆಗೋಷ್ಟು ಆಯಿಲ್ನ ತೊಗೊಂಡು ಈ ಥರ ಕೈನಲ್ಲಿ ತೊಗೊಳ್ಳೋಣ. ಸ್ವಲ್ಪ ಚಳಿ ಇರೋದ್ರಿಂದ ಗಟ್ಟಿಯಾಗಿದೆ, ಸ್ವಲ್ಪ ಇದನ್ನ ಈ ಥರ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಚಳಿ ಇರೋದ್ರಿಂದ ಗಟ್ಟಿಯಾಗಿರೋದ್ರಿಂದ ಏನಿಲ್ಲ, ಜಸ್ಟ್ ನಾರ್ಮಲ್ ಈ ಥರ ಮಸಾಜ್ ಮಾಡ್ಕೋಬೇಕಾಗತ್ತೆ. ಆಲ್ ಓವರ್ ಮೈ ಫೇಸ್ ಎಲ್ಲೆಲ್ಲಿ ನಾನು ಮೇಕಪ್ನ ಅಪ್ಲೈ ಮಾಡಿದ್ದೀನೋ ಅದೆಲ್ಲ ಕಂಪ್ಲೀಟಾಗಿ ಇಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ. ಈವನ್ ಬೇಬಿ ಆಯಿಲ್ಗಿಂತಲೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ಲೀನಾಗಿ ಅಂದರೆ ಸ್ಕಿನ್ ಆಳದವರೆಗೂ ಹೋಗ್ಬಿಟ್ಟು ಕ್ಲೀನಾಗಿ ಕ್ಲೆನ್ಸ್ ಮಾಡುತ್ತೆ. ಇವಾಗ ಕ್ಲೀನಾಗಿ ಒಂದು ರೌಂಡ್ ಆಗಿದೆ ನೋಡ್ಬೋದು. ಈ ಥರದೊಂದು ಕಾಟನ್ ಪ್ಯಾಡ್ ಇಲ್ಲಾಂದರೆ ಈವನ್ ಏನಂತಾರೆ ಟಿಶ್ಯೂ ಕೂಡ ತೊಗೊಂಡು ನಾವು ಇದನ್ನು ಈ ಥರ ವೈಪ್ ಮಾಡ್ಕೋಬೋದು. ತುಂಬ ಈಸಿಯಾಗುತ್ತೆ ನೋಡಿ, ಎಷ್ಟು ಈ ಕಾಜಲೆಲ್ಲ ಅಪ್ಲೈ ಮಾಡಿದೆ ಅದೆಲ್ಲ ಬಂದಿದೆ. ಇವಾಗ ಒಂದು ರೌಂಡ್ ನಾನು ಫುಲ್ ಕ್ಲೀನಾಗಿ ಈ ಕಾಟನ್ ಪ್ಯಾಡಲ್ಲಿ ನೋಡ್ಬೋದು ಇವಾಗ ಎಷ್ಟು ಈ ಫೌಂಡೇಶನ್ ಆಗಿರ್ಬೋದು ಈ ಮೇನ್ ಕಾಜಲೇ ಎಷ್ಟು ಬಂದಿದೆ ಅಂತ. ಸೊ ಇವಾಗ ನಾನು ಇನ್ನೊಂದು ರೌಂಡ್ ಮಾಡ್ತಾ ಇದ್ದೀನಿ, ಏನಕ್ಕೆಂದರೆ ನನಗಿನ್ನೂ ಕ್ಲೀನ್ ಆಗಿಲ್ಲ ಅನ್ನಿಸ್ತದೆ. ಸೊ ಹಾಗಾಗಿ ಇನ್ನೊಂದು ರೌಂಡ್ ಇನ್ನೊಂದು ಸ್ವಲ್ಪ ಆಯಿಲ್ ತೊಗೊಂಡು ಮಸಾಜ್ ಮಾಡ್ತಾ ಇದ್ದೀನಿ. ಈವನ್ ಒಳ್ಳೆ ಮಸಾಜ್ ಆಗುತ್ತೆ, ಸ್ಕಿನ್ ತುಂಬ ಗ್ಲೋಯಿ ಆಗುತ್ತೆ, ಹೆಲ್ದಿ ಆಗುತ್ತೆ, ಯಂಗರ್ ಲುಕಿಂಗ್ ಸ್ಕಿನ್ ಥರ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈವನ್ ಮೇಕಪ್ ರಿಮೂವ್ ಮಾಡಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಈ ಕೊಬ್ಬರಿ ಎಣ್ಣೆಯಿಂದ ಫೇಸ್ನ ಮಸಾಜ್ ಮಾಡಿ ಒಂಥರ ಫೇಶಿಯಲ್ ಥರ ಫೀಲ್ ಆಗುತ್ತೆ, ಸ್ಮೆಲ್ ತುಂಬ ಚೆನ್ನಾಗಿದೆ. ಸೊ ಇವಾಗ ಆಗಿದೆ ನೋಡ್ಬೋದು. ಓಕೆ ಗೈಸ್, ಚೆನ್ನಾಗಿ ಒಳ್ಳೆ ಮಸಾಜ್ ಮಾಡಿದ್ದೀನಿ. ತುಂಬ ಈ ಥರ ಮಸಾಜ್ ಮಾಡೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗತ್ತೆ. ಇವನ್ ಸ್ಕಿನ್ ಕೂಡ ತುಂಬ ಹೆಲ್ದಿಯಾಗಿ ಗ್ಲೋ ಆಗುತ್ತೆ. ಯಾವುದೇ ಸ್ಕಿನ್ ಟೈಪ್ ಅವ್ರು ಕೂಡ ಇದನ್ನ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಸೊ ಇವಾಗ ನನಗೆ ಸಾಕು, ಇವಾಗ ಮಸಾಜ್ ಮಾಡಾಯಿತು. ಇದನ್ನ ಕ್ಲೀನಾಗಿ ಒಂದು ಕಾಟನ್ ಪ್ಯಾಡಿಂದ ನೋಡಿ ಇನ್ನೂ ಬರ್ತಾ ಇದೆ, ಕಾಟನ್ ಪ್ಯಾಡಿಂದ ಒರೆಸ್ತಾ ಇದ್ದೀನಿ. ಇವಾಗ ಪರವಾಗಿಲ್ಲ, ಇನ್ನೊಂದ್ಸಲ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಸ್ಕಿನ್ ಒಳಗೊರ್ಗು ಈ ಆಯಿಲ್ ಇಳ್ದಿರುತ್ತೆ ಇವಾಗ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಇದೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ಇವಾಗ ಏನು ಮಾಡಬೇಕು ಅಂದರೆ, ಒಂದು ವಾರ್ಮ್ ವಾಟರ್ ಇರುತ್ತಲ್ಲ, ವಾರ್ಮ್ ವಾಟರ್ಲಿ ನಮ್ಮ ನಾರ್ಮಲ್ ಫೇಸ್ ವಾಶ್ ಇರುತ್ತಲ್ಲ ಅದನ್ನ ಫೇಸ್ ಎರಡು ಸಲ ವಾಶ್ ಮಾಡಬೇಕಾಗತ್ತೆ. ಬಿಸಿ ನೀರು ಬೇಡ, ಉಗುರು ಬೆಚ್ಚಗಿರುವಂಥ ನೀರಿನಲ್ಲಿ ಎರಡು ಸಲ ವಾಶ್ ಮಾಡಬೇಕು. ಒಂದು ಸಲಕ್ಕೆ ಇದು ಕ್ಲೀನ್ ಆಗಲ್ಲ, ಎರಡು ಸಲ ಮಾಡೋದ್ರಿಂದ ಈವನ್ ಸ್ಕಿನ್
ಒಳಗಡೆ ಇರುವಂತ ಡಸ್ಟ್ ಆಗಿರ್ಬೋದು, ಇವನ್ ನ್ಯಾಚುರಲ್ ಆಯಿಲ್ ಕೂಡ ಇರುತ್ತೆ, ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ಸೋಪ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಸೋಪಲ್ಲಿ ವ್ಯಾಕ್ಸ್ ಇರುತ್ತೆ, ಬಟ್ ಇದರಲ್ಲಿ ಫೋಮ್ ಬೇಸ್ಡ್ ಅಂದ್ರೆ ನೊರೆ ಬೇಸ್ ಇರುವಂತ ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ತುಂಬಾನೇ ಬೆಸ್ಟ್. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಓಕೆ ಗೈಸ್, ಇವಾಗ ನೋಡ್ಬೋದು ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗೆ ಟವೆಲ್ನ ನಾನು ಸಪ್ರೇಟ್ ಆಗಿ ಫೇಸ್ಗೆ ಅಂತಾನೆ ಇದಿಟ್ಟಿದ್ದೀನಿ. ಹಾಗೆ ನೋಡ್ಬೋದು ಇದು ತುಂಬಾ ಸಾಫ್ಟ್ ಆಗಿದೆ. ತುಂಬಾ ಸಾಫ್ಟ್ ಆಗಿರೋ ಟವೆಲ್ನ ಈ ತರ ಪ್ರೆಸ್ ಮಾಡಿ ಯಾವಾಗೂ ಫೇಸ್ನ ಒಣಗಿಸ್ಕೊಳ್ಳಿ, ಇಲ್ಲಾಂದ್ರೆ ಡ್ರೈ ಮಾಡಿದ್ರೆ ಸ್ಕಿನ್ ಹಾರ್ಡ್ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಇದಾಗಿದೆ. ಫೇಸ್ ಎರಡು ಸಲ ವಾಶ್ ಮಾಡಿರೋದ್ರಿಂದ ಈವನ್ ನ್ಯಾಚುರಲ್ ಆಯಿಲ್ ಇರುತ್ತಲ್ಲ ಸ್ಕಿನ್ ಮೇಲೆ ಅದು ಕೂಡ ಹೋಗಿರುತ್ತೆ. ಸೊ ಹಾಗಾಗಿ ಹಾಗೆ ಮಲ್ಗಕ್ಕೆ ಹೋಗ್ಬೇಡಿ. ಇದರ ನಿಮ್ಮ ಮಾಯಿಶ್ಚರೈಸರ್ ಡೈಲಿ ಯಾವುದು ಅಪ್ಲೈ ಮಾಡ್ತಿರೋ ಅದನ್ನು ಅಪ್ಲೈ ಮಾಡಿ, ಇಲ್ಲ ನೈಟ್ ಕ್ರೀಮ್ ಇದ್ರೆ ನೈಟ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳಿ ಆ ರೂಢಿ ಇದ್ರೆ, ಇಲ್ಲಾಂದ್ರೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ಇನ್ನೊಂದು ಡ್ರಾಪ್ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಮಲ್ಕೋಬಹುದು. ಆಯಿಲ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ತುಂಬ ತುಂಬ ಚೆನ್ನಾಗಿರುತ್ತೆ. ನನಗೆ ಯಾವಾಗಾದರೂ ಈ ಥರ ಸ್ಕಿನ್ಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಿದೆ ಅಂದಾಗ ಈ ಥರ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಫೇಸ್ ವಾಶ್ ಮಾಡಿಬಿಟ್ಟು ಈ ಥರ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಸೊ ತುಂಬ ಒಳ್ಳೆ ನೈಟ್ ಕ್ರೀಮ್ ಥರ ವರ್ಕ್ ಮಾಡುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ ಸ್ಕಿನ್. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಒಂಥರ ಪಳ 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 ಹೊಳಿತಾ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.